ಇಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ ಜನ್ಮದಿನ. ರಾಜ್ಯಾದ್ಯಂತ ಪುನೀತ್ ರಾಜ್ಕುಮಾರ್ ರವರ ಅಭಿಮಾನಿಗಳು ಹಾಗೂ ಜನರು ಪುನೀತ್ ರವರ ಹುಟ್ಟುಹಬ್ಬವನ್ನ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಇದರೊಂದಿಗೆ ಅವರು ನಟನೆಯನ್ನ ಮಾಡಿರುವಂತಹ ಅವರ ಕೊನೆಯ ಚಿತ್ರವಾಗಿರುವಂತಹ ಜೇಮ್ಸ್ ಕೂಡ ಇವತ್ತು ತೆರೆ ಕಂಡಿರುವಂತದ್ದು ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗಿದೆ. ಇಂದು ಮಂಗಳೂರಿನಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ರವರ ಜನ್ಮದಿನವನ್ನ ಜೇಮ್ಸ್ ಚಲನಚಿತ್ರ ಪ್ರದರ್ಶನದ ಮೂಲಕ ವಿಶೇಷವಾಗಿ ಆಚರಿಸಲಾಗಿದೆ. ನಗರದ ಫೋರಂ ಪಿಜಾ ಮಾಲ್ನಲ್ಲಿ ಜೇಮ್ಸ್ ಚಲನಚಿತ್ರದ ಪ್ರದರ್ಶನವನ್ನ ಬೆಳಗ್ಗೆ 8 ಗಂಟೆಯಿಂದಲೇ ಪ್ರಾರಂಭಿಸಿ ಎಲ್ಲಾ ಸ್ಕ್ರೀನ್ಗಳಲ್ಲಿರುವಂತಹ ಪ್ರೇಕ್ಷಕರಿಗೆ ಸಿಹಿಯನ್ನು ಹಂಚಿ ಜಬರ್ದಸ್ತಾಗಿ ಇವತ್ತು ಪುನೀತ್ ರಾಜ್ಕುಮಾರ್ ರವರ ಜನ್ಮದಿನವನ್ನ ಆಚರಿಸಲಾಗಿದೆ ಹಾಗೂ ಜೇಮ್ಸ್ ಚಲನಚಿತ್ರವನ್ನ ಕೂಡ ಅದ್ದೂರಿಯಾಗಿ ಸ್ವಾಗತಿಸಲಾಗಿದೆ. ಇನ್ನು ಈ ಸಂದರ್ಭ ಕಾರ್ಯಕ್ರಮದ ಪ್ರಧಾನ ಆಯೋಜಕರಾದಂತಹ ಜನಾರ್ದನ್ ಬಾಬುರವರು ಮಾತನಾಡಿ, ಪುನೀತ್ ರಾಜ್ಕುಮಾರ್ ರವರು ಕೇವಲ ಒಬ್ಬ ನಟನಲ್ಲ, ಅವರೊಬ್ಬ ಅದ್ಭುತ ವ್ಯಕ್ತಿ. ರಾಜ್ಕುಮಾರ್ ರವರು ನಟನೆಯ ಮೂಲಕ ಜನಪ್ರಿಯತೆಯನ್ನ ಪಡೆದಿದ್ರು, ಆದರೆ ಪುನೀತ್ ರಾಜ್ಕುಮಾರ್ ರವರು ತಮ್ಮ ಆದರ್ಶಗಳ ಮೂಲಕ ಎಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ಕನ್ನಡದ ಜನಮನದ ನಾಡಿ ಮಿಡಿತವಾಗಿದ್ದಾರೆ. ಖಂಡಿತವಾಗಿಯೂ ಇದು ಅವರ ಕೊನೆಯ ಚಿತ್ರವಲ್ಲ. ಪುನೀತ್ ರಾಜ್ಕುಮಾರ್ ರವರು ನಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತಾರೆ ಎಂದಿದ್ದಾರೆ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮೆಲ್ಲರಿಗೂ ಗೊತ್ತಿದೆ. 6ನೇ ತಿಂಗಳಿಂದ ಕ್ಯಾಮ್ರಾ ಮುಂದೆ ಬಂದು ಸ್ಕ್ರೀನನ್ನು ಶೇರ್ ಮಾಡಿಕೊಂಡು 15ನೇ ವರ್ಷಕ್ಕೆ ಭಾರತದ ಪೂರ್ಣ ಪ್ರಮಾಣದ ನಾಯಕನಾಗಿ ಜೇಮ್ಸ್ವರೆಗೂ ಇಡೀ ಕರ್ನಾಟಕ ಜನತೆಯನ್ನು ಅಲ್ಲದೆ ಬೇರೆ ಬೇರೆ ಚಿತ್ರರಂಗದ ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಇನ್ನು ನಾವು ನಮ್ಗೆ ಆಗ್ತಾ ಇರೋ ನೋವು ಅಂತಂದರೆ ಅವ್ರು ಮಾಡ್ತಕ್ಕಂಥ ಸ್ಟೆಪ್ಸ್ ಆಗಲಿ ಫೈಟ್ ಆಗಲಿ ಬಹುಶಃ ಇನ್ನೆಂದು ನಾವು ಕಾಣಲಿಕ್ಕಾಗಲ್ಲ. ಪವರ್ ಸ್ಟಾರ್ ಪವರ್ ಸ್ಟಾರೇ ಸಾಟಿ. ಅವರ ಗುಣಗಾನವನ್ನು ನಾವು ಮಾಡ್ತಾ ಹೋದರೆ ತುಂಬ ತಡ ಆಗ್ತದೆ, ಹೆಚ್ಚು ಟೈಮ್ ಇಲ್ಲ. ಆದರೆ ಒಂದು ಹೇಳ್ತೀನಿ, ಅವ್ರ ಸೇವಾ ಮನೋಭಾವನೆಗಳನ್ನು ನಾವು ಕಂಡಾಗ ಬಹುಶಃ ನಮಗೆ ಒಂದು 3 ಗಂಟೆ ಟೈಮ್ ಕೊಟ್ಟರೆ ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ. ಅದೆಲ್ಲ ಹೇಳಲಿಕ್ಕಾಗಲ್ಲ. ಒಂದು ಕ್ಷಣದಲ್ಲಿ ಏನು ಹೇಳಬೇಕು, ಒಂದು ಘಟನೆ ನಾನು ನೆನಪಿಸ್ಕೋತೀನಿ ನಿಮ್ಮ ಹತ್ರ. ಅವರು ಬೇರೆ ಬೇರೆ ಯಾವುದಂಥ ಜನರ ಮನಸ್ಸಿಗೆ ವಿರೋಧವಾದಂಥ ಆಡ್ಸನ್ನು ಎಲ್ಲೂ ಕೊಡಲಿಲ್ಲ. ಅವ್ರು ಕೊಟ್ಟಂಥ ಆಡು ನಂದಿನಿಗೆ ಒಂದು ರೈತರನ್ನು ಬೆಳೆಸಬೇಕು ಮತ್ತು ಗ್ರಾಹಕರಿಗೆ ತಿಳಿಸ್ಬೇಕು ಅಂತ ಹೇಳಿ ನಂದಿನಿ ಹಾಲು ರಾಜ್ಕುಮಾರ್ ಅವರು ಮಾಡ್ತಾಯಿದ್ರು, ಅದಕ್ಕೆ ಕೊಟ್ಟರು. ಯಾವುದೇ ಸಂಭಾವನೆ ತಗೊಂಡಿಲ್ಲ. KMF ನ ಅಧಿಕಾರಿಯವರು ಇಲ್ಲಿದ್ದಾರೆ. ಅದೇ ರೀತಿ LED ಬಲ್ಬು ಮತದಾನಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಹಾಡು, ಮತ್ತು ಶಾಲೆಗೆ ಬನ್ನಿ ಮಕ್ಕಳ ಜೈ ಅಪ್ಪು ಬಸ್ಗೆ ಜೈ ಅಪ್ಪು ಬಸ್ಗೆ. ಅವರ ಜನ್ಮದಿನಾಚರಣೆಯೊಂದಿಗೆ ಅವರ ಹೆಸರಲ್ಲಿ ಒಂದು ಸಂಗೀತ ರಸಸಂಜರಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆ ಇದೆ. ಅದಕ್ಕಾಗಿ ಪ್ರಯತ್ನಗಳನ್ನು ಮುಂದಿನ ದಿನ ತೀವ್ರವಾಗಿ ಮಾಡ್ತೇವೆ. ಧನ್ಯವಾದ ಸರ್. ಸಾರಿ, ವಿಶ್ ಹ್ಯಾಪಿ ಬರ್ಡೇ ಅಪ್ಪು. ಸಿನಿಮಾ ಚೆನ್ನಾಗಿದೆ ಅಂತ ಸಂತೋಷ ಪಡಬೇಕೋ ಅಥವಾ ಅಪ್ಪುದು ಕೊನೆ ಸಿನಿಮಾ ಅಂತ ದುಃಖ ಪಡಬೇಕೋ ಗೊತ್ತಿಲ್ಲ, ಬಟ್ ಒಳ್ಳೆ ಒಂದು ಫೀಲಿಂಗ್ ಆಗುತ್ತೆ. ಲಾಸ್ಟ್ ಮೂವಿ
ಇನ್ಯಾವತ್ತೂ ಆ ಮೂವಿ ನೋಡೋಕ್ಕಾಗಲ್ಲ, ಫೀಲಿಂಗ್ ಆಗುತ್ತೆ ಲಾಸ್ಟಿಗೆ ಸ್ವಲ್ಪ ಅವರಿಲ್ವಲ್ಲ ಅಂತೇಳಿ. ಯಾವ ರೀತಿ ಅಂತ ಹೇಗೆ ಹೇಳೋಕ್ಕಾಗುತ್ತೆ, ಆ ಕಡೆ ದುಃಖನಾಗುತ್ತೆ, ಈ ಕಡೆ ಖುಷಿನಾಗುತ್ತೆ. ಲಾಸ್ಟ್ ಮೂವಿ ಬಟ್ ಎರಡು ಒಂಥರ ಅನುಭವಿಸಂಗೆ ಆಗೋಯ್ತಿಲ್ಲ ಇವಾಗ. ನಾವು ಜಾಸ್ತಿ ಕೇಳಲ್ಲ ಬಟ್ ಸ್ಟಿಲ್ ಪುನೀತ್ ರಾಜ್ಕುಮಾರ್ನ ಅವರನ್ನು ಮತ್ತೆ ಪರದ ಮೇಲೆ ನೋಡುವಂಥದ್ದು ಈ ಒಂದು ಗ್ಯಾಪ್ ಬಳಿಕ ಏನು ಅನಿಸ್ತು? ನೋಡುವ ಸರ್, ಅಂತ ಖುಷಿ ನಮಗೂ ಬೇಕಲ್ಲ. ಅದು ಯಾವ ಥರ ಗ್ರಾಫಿಕ್ ಮಾಡ್ತಾರೆ ಏನೋ ಒಂದು ಮಾಡಿದಾಗ ನಮಗೊಂದು ಖುಷಿ ಆಗುತ್ತೆ. ಬಟ್ ನೆಕ್ಸ್ಟ್ ನೋಡೋಕ್ಕಿನ್ನೂ ತುಂಬ ಆಸೆ ಸರ್, ನೆಕ್ಸ್ಟ್ ಪರದಲ್ಲಿ. ಹೌದು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅನಿಸ್ತು ತುಂಬ ಸೂಪರ್ ಆಗಿದೆ, ಸೂಪರ್ ಫ್ಯಾಂಟಾಸ್ಟಿಕ್. ನನಗಂತೂ ತುಂಬ ಪರ್ಸ್ನಲ್ ಆಗಿ ಕನೆಕ್ಟ್ ಆಯಿತು ಮೂವಿ ಸರ್, ತುಂಬಾ ಖುಷಿ ಆಯಿತು. ರಾಜ್ಕುಮಾರ್ ಅವರನ್ನು ತೆರೆ ಮೇಲೆ ನೋಡುವಂಥ ಒಂದು ವಿಚಾರ ಇದ್ರ ಬಗ್ಗೆ ಅವರ ಅಕ್ಕ ನನಗೆ ಅವ್ರ ವಾಯ್ಸ್ ಏನಾರ ಕರೆಕ್ಟ್ ಅವ್ರದ್ದೇ ವಾಯ್ಸ್ ಕನೆಕ್ಟ್ ಆಗಿದ್ರೆ ನನ್ನ ಪ್ರಕಾರ ಕರ್ನಾಟಕನೇ ಅದ್ರ ಹೋಗ್ತಿತ್ತು ಮೂವಿಗೆ. ನನಗೆ ತುಂಬ ಪರ್ಸ್ನಲ್ ಕನೆಕ್ಟ್ ಆಗಿದೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್. ಏನು ಹೇಳೋ ಸರ್, ಅಪ್ಪನೇ ಇಲ್ಲ, ಇನ್ನೇನು ಹೇಳೋಕ್ಕಾಗತ್ತೆ. ನೆನಪು ಇಷ್ಟು ಕಾಡ್ತು ತಮಗೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ನೆನಪು ತಮಗೆ ಇಷ್ಟು ಕಾಡ್ತು? ತುಂಬಾ.